ಇವತ್ತು ನಾವು ಎರಡು ರೀತಿಯ ಬೆಂಡೆಕಾಯಿ ರೆಸಿಪಿಯನ್ನು ಮಾಡೋಣ ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಹಾಕದೆ ಮಾಡುವಂತಹ ಸಾತ್ವಿಕವಾದಂತಹ ಬೆಂಡೆಕಾಯಿಯ ಗೊಜ್ಜು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಎರಡೂ ರೆಸಿಪಿಗಳು ಸಹ ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ರೊಟ್ಟಿ ಚಪಾತಿಗೂ ಸಹ ನೀವು ಟ್ರೈ ಮಾಡಿ ನೋಡ್ಬೋದು ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಬನ್ನಿ ಇನ್ಯಾಕೆ ತಡ ಬೆಂಡೆಕಾಯಿಯ ಮೊದಲನೇ ರೀತಿಯ ಗೊಜ್ಜನ್ನು ಮಾಡೋದು ಹೇಗೆ ನೋಡೋಣ ಇದಕ್ಕೆ ನಾನೊಂದು ಇನ್ನೂರು ಗ್ರಾಮಷ್ಟು ಬೆಂಡೆಕಾಯಿಯನ್ನು ಚೆನ್ನಾಗಿ ತೊಳೆದು ಈ ರೀತಿ ಉದ್ದುದ್ವಾಗಿ ಹೆಚ್ಚಿಕೊಂಡಿದ್ದೀನಿ ಬಾಣಲೆಗೆ ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು ಹೆಚ್ಚಿದಂತಹ ಬೆಂಡೆಕಾಯಿಯನ್ನು ಇದಕ್ಕೆ ಹಾಕೊಳ್ಳೋಣ ಇಲ್ಲಿ ನಿಮಗೆ ಹೋಳು ತಿನ್ಲಿಕ್ಕೆ ಬೇಕು ಅಂದ್ರೆ ಈ ರೀತಿ ಕಟ್ ಮಾಡ್ಕೊಳ್ಳಿ ಇಲ್ಲ ಸ್ವಲ್ಪ ಸಣ್ಣದಾಗಿದ್ರೆ ತೊಂದರೆ ಇಲ್ಲ ಅಂದ್ರೆ ಇನ್ನೊಂಚೂರು ರೌಂಡ್ ರೌಂಡ್ ಆಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬಹುದು ಮೊದಲಿಗೆ ಎಣ್ಣೆಯಲ್ಲಿ ಬೆಂಡೆಕಾಯಿನ ಹುರ್ಕೋಬೇಕು ಹಾಗಂತ ಹುಟ್ಟು ಹಾಕಿ ತುಂಬ ಹುರಿಬೇಡಿ ಅದು ನೋಳೆ ಆಗಿಬಿಡತ್ತೆ ತುಂಬ ಹುರಿಯಕ್ಕೆ ಹೋದರೆ ಒಂಚೂರು ಮಿಕ್ಸ್ ಮಾಡಿ ಹಾಗೆ ಮುಚ್ಚಿ ಇಡಿ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಈ ರೀತಿ ಕೈನಿಂದನೇ ಹೆಚ್ಚಿ ಇದ್ದೇನೆ ಈ ರೀತಿ ಹಾಕೋದ್ರಿಂದ ಒಳ್ಳೆ ಪರಿಮಳ ಆಗುತ್ತೆ ಹಾಗಾಗಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನಿಮಗೆಲ್ಲ ಗೊತ್ತು ಬೆಂಡೆಕಾಯಿಲಿ ಅದು ಲೋಳೆಯ ಅಂಶ ಇರುತ್ತೆ ನಮಗೆ ಅದು ಎಣ್ಣೆಯಲ್ಲಿ ಹುರಿತಾ ಹುರಿತಾ ಮತ್ತು ಹುಣಸೆ ಹಣ್ಣಿನ ರಸವನ್ನು ಹಾಕಿಬಿಟ್ರೆ ಅದು ಹೋಗುತ್ತೆ ಇಲ್ಲಿ ನಾನು ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಆ ಹಣ್ಣಿನ ರಸವನ್ನು ಇದಕ್ಕೆ ಸೇರಿಸಿ ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ಬೆಂಡೆಕಾಯಿಲಿರುವಂತಹ ಲೋಳೆ ಹೋಗಬೇಕು ಬೆಂಡೆಕಾಯಿ ಬೇಯಬೇಕು ಸಣ್ಣ ಉರಿಯಲ್ಲಿ ಮುಚ್ಚಿ ಇದನ್ನು ಬೇಯಿಸ್ಕೊಳ್ತೀನಿ ಈ ಕಡೆ ಒಂದು ಒಗ್ಗರಣೆ ಹುಟ್ಟಿಗೆ ಎರಡು ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕ್ಬಿಟ್ಟು ಎಳ್ಳು ಸ್ವಲ್ಪ ಚಟ್ಪಟ್ಟಂತ ಸಿಡಿಬೇಕು ಅಲ್ಲಿ ತನಕ ಹುರ್ಕೊಳ್ಳೋಣ ಗೊಜ್ಜಿಗೆ ಈಗ ಮಸಾಲೆಯನ್ನು ನಾವು ಹುರಿತಾ ಇರೋದು ನೋಡಿ ಎಳ್ಳು ಸಿಡಿತಾ ಇದೆ ಹದವಾಗಿ ಹುರಿದು ಆಗಿದೆ ಮಿಕ್ಸರ್ ಜಾರ್ಗೆ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿ ಹುರಿದಂಥ ತ ಎಳ್ಳನ್ನು ಹಾಕಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪಿದೆ ದಂಟಿನ ಸಮೇತವಾಗಿ ಹಾಕ್ಕೊಂಡಿದ್ದೇನೆ ಒಂದು ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಮೇ ಸಾಸಿವೆಯನ್ನು ಹಾಕ್ತಾ ಇದ್ದೇನೆ ಇಲ್ಲಿ ಸಾಸಿವೆಯನ್ನು ಹಸಿದಾಗೆ ಹಾಕೋದು ಹುರಿಯೋದೆಲ್ಲ ಇಲ್ಲ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ಹರ್ಕೊಂಡು ಬರೋಣ ಖಾರಕ್ಕೆ ಒಂದು ನಾಲ್ಕೈದು ಹಸಿ ಮೆಣಸಿನಕಾಯಿ ಇಲ್ಲಿ ಖಾರ ನಿಮಗೆ ಜಾಸ್ತಿ ಬೇಕು ಅಂತಂದರೆ ನೀವು ಜಾಸ್ತಿ ತಗೋಬೋದು ನೋಡಿ ಇಲ್ಲಿ ಇವಾಗ ನಾನು ನುಣ್ಣಗೆ ಹರ್ಕೊಂಡಿದ್ದೇನೆ ಈ ಕಡೆ ನಾವು ಬೇಯಿಸ್ಲಿಕ್ಕಿಟ್ಟಂತಹ ಬೆಂಡೆಕಾಯಿ ಸಹ ನೋಡಿ ಹದವಾಗಿ ಬೆಂದಿದೆ ಲೋಳೆ ಎಲ್ಲ ಹೋಗಿದೆ ಬಣ್ಣ ಸಹ ಬದಲಾಗಿದೆ ಚೆನ್ನಾಗಿ ಬೆಂದಿದೆ ಬೆಂದ ಮೇಲೇ ನಾವು ರುಬ್ಬಿರೋವಂತಹ ಮಿಶ್ರಣ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ರುಬ್ಬಿದಂತಹ ಮಸಾಲೆಯನ್ನು ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕಾಗತ್ತೆ ಕಾಯಿ ಎರಡು ಹಾಕಿರೋದ್ರಿಂದ ಇದು ಗಟ್ಟಿ ಸಹ ಆಗತ್ತೆ ಮತ್ತು ಎಳ್ಳಿನದು ಮತ್ತು ಮೆನ್ ಇದರಿಂದ ಸಾಸಿವೆದು ಪರಿಮಳ ಸ್ಟ್ರಾಂಗಾಗಿ ಇರುತ್ತೆ ಈ ಗೊಜ್ಜಿನಲ್ಲಿ ಈಗ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹದ ಮಾಡ್ಕೊಳ್ಳಿ ಈಗ ಮತ್ತೆ ಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಹದ ಯಾವ ರೀತಿ ಇರಬೇಕು ಅಂತಂದರೆ ನೀವು ಯಾವುದರ ಒಟ್ಟಿಗೆ ಸರ್ವ್ ಮಾಡ್ತೀರಾ ಅನ್ನೋದ್ರ ಮೇಲೆ ನೋಡ್ಕೊಳ್ಳಿ ಅನ್ನದೊಟ್ಟಿಗಾದರೆ ಇನ್ನೊಂಚೂರು ತೆಳುವಾಗಿ ಮಾಡ್ಕೊಳ್ಬೋದು ಒಂದು ಅರ್ಧ ಚಮಚದಷ್ಟು ಬೆಲ್ಲ ಇದ್ದೀನಿ ಬೆಲ್ಲ ಆಪ್ಷನಲ್ ಆದರೆ ಹಾಕಿದ್ರೆ ರುಚಿ ಚೆನ್ನಾಗಿ ಚೆನ್ನಾಗಿರುತ್ತೆ ಮತ್ತು ರುಚಿನ ಬ್ಯಾಲೆನ್ಸ್ ಮಾಡುತ್ತೆ ಬೆಲ್ಲ ಹಾಗಾಗಿ ಚೆನ್ನಾಗಿ ಕುದೀತಾ ಇದೆ ಗಟ್ಟಿಯಾಗಿದೆ ಅಂತ ಅನ್ನುವಾಗ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದಕ್ಕೊಂದು ಒಳ್ಳೆಯ ಗಮ್ಮತ್ತಿನ ಒಗ್ಗರಣೆ ಈ ಗೊಜ್ಜಿಗೆ ಕಡೆಯಲ್ಲಿ ಒಗ್ಗರಣೆಯನ್ನು ಕೊಡೋದು ಅದಕ್ಕೆ ನಾನು ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಮತ್ತು ಒಂದು ಅರ್ಧ ಚಮಚದಷ್ಟು ಉದ್ದಿನಬೇಳೆ ಒಳ್ಳೆ ಪರಿಮಳ ಇರುವಂತಹ ಇಂಗನ್ನು ಹಾಕ್ಕೊಳ್ಳೋಣ ಈ ರೀತಿ ಕಡೆಯದಾಗಿ ಒಗ್ಗರಣೆ ಹಾಕೋದ್ರಿಂದ ಇಂಗಿನ ಪರಿಮಳ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳಿ ಮಾಡೋದು ಒಗ್ಗರಣೆ ಚೆನ್ನಾಗಿ ಬೆಂದ ಮೇಲೆ ಗೊಜ್ಜಿಗೆ ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾಗಿರುವಂತಹ ಬೆಂಡೆಕಾಯಿಯ ಗೊಜ್ಜು ತಯಾರು ಮಲೆನಾಡಿನ ಕಡೆ ಹೆಚ್ಚಾಗಿ ಮಾಡುವಂತಹ ರೆಸಿಪಿ ಇದು ಎಳ್ಳನ್ನು ಹಾಕಿರೋದ್ರಿಂದ ರುಚಿ ಸಹ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಫ್ರೆಂಡ್ಸ್ ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ಬಿಸಿ ಬಿಸಿ ಅನ್ನಕ್ಕೆ ಹೇಳಿ ಮಾಡಿಸಿದಂತಹ ರೆಸಿಪಿ ಖಂಡಿತ ನೀವು ಸಹ ಟ್ರೈ ಮಾಡಿ ಈಗ ನಾನು ಮತ್ತೊಂದು ರೀತಿಯ ಬೆಂಡೆಕಾಯಿ ಗೊಜ್ಜನ್ನು ತೋರಿಸ್ತೇನೆ ರುಚಿಯಾದಂತಹ ಮಸಾಲೆನ ಹುರಿದು ಮಾಡುವಂತಹ ಬೆಂಡೆಕಾಯಿ ಗೊಜ್ಜು ಇದು ಇದಕ್ಕೂ ಸಹ ನಾವು ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಸಹ ಯೂಸ್ ಮಾಡೋದಿಲ್ಲ ಇಲ್ಲಿ ಸಹ ನಾನೊಂದು ಇನ್ನೂರು ಗ್ರಾಮ್ನಷ್ಟು ಬೆಂಡೆಕಾಯಿನ ತಗೊಂಡು ಚೆನ್ನಾಗಿ ತೊಳೆದು ಈ ರೀತಿ ಹೆಚ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಒಣ ಒಣ ಬಟ್ಟೆಯಲ್ಲಿ ಒರೆಸಿ ಹೆಚ್ಕೊಳ್ಳಿ ಆವಾಗ ಲೋಳೆ ಆಗೋದಿಲ್ಲ ಮಸಾಲೆಗೆ ಎರಡು ಚಮಚದಷ್ಟು ಕಡಲೆಬೇಳೆ ಎರಡು ಚಮಚದಷ್ಟು ಉದ್ದಿನಬೇಳೆನ ಹಾಕಿ ಡ್ರೈ ಆಗಿ ಹಾಗೆ ಹುರ್ಕೋತೀನಿ ಒಳ್ಳೆ ಪರಿಮಳ ಬರಬೇಕು ಬೇಳೆದೆಲ್ಲ ಸ್ವಲ್ಪ ಬಣ್ಣ ಬದಲಿಲ್ಲ ಅಲ್ಲಿ ತನಕ ಹುರ್ಕೋಬೇಕಾಗತ್ತೆ ನೋಡಿ ಈಗ ಹದವಾಗಿ ಹುರಿದು ಆಗಿದೆ ಯಾವುದೇ ಕಾರಣಕ್ಕೂ ಯಾವುದನ್ನು ಕರಟಿಸ್ಕೊಳ್ಬೇಡಿ ಈಗ ಒಂದು ಕಾಲು ಚಮಚ ಅಥವಾ ಅರ್ಧ ಚಮಚದಷ್ಟು ಮೆಂತ್ಯನ್ನು ಸಹ ಹಾಕಿ ಹುರಿತಾ ಇದ್ದೇನೆ ಮೆಂತೆ ಸಹ ಹದವಾಗಿ ಹುರಿದು ಆಗಿದೆ ಈಗ ಜೀರಿಗೆ ಹಾಕ್ತಾ ಇದ್ದೀನಿ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕಿ ಅದು ಸಹ ಒಳ್ಳೆ ಪರಿಮಳ ಬರೋ ತನಕ ಹುರ್ಕೋತಾ ಇದ್ದೀನಿ ನಂತರ ಇಲ್ಲಿ ಮತ್ತೆ ಇದಕ್ಕೂ ಸಹ ಎರಡು ಚಮಚದಷ್ಟು ಬಿಳಿ ಎಳ್ಳು ಹಾಕಿದ್ದೇನೆ ಬಿಳಿ ಎಳ್ಳು ಸಹ ಸಿಡಿಬೇಕು ಅಲ್ಲ ಸ್ವಲ್ಪ ಬಣ್ಣ ಬದಲಾಗಬೇಕು ಅಲ್ಲಿ ತನಕ ಹುರ್ಕೋಬೇಕಾಗತ್ತೆ ನೋಡಿ ಎಳ್ಳು ಸಹ ಹದವಾಗಿ ಹುರಿದಾಗಿದೆ ಈಗ ತೆಕ್ಕೊಳ್ಳೋಣ ಈ ರೀತಿ ಬೇರೆ ಬೇರೆ ಆಗಿ ಆಗಿ ಹುರಿದ್ಬಿಟ್ರೆ ಯಾವುದು ಕತ್ತೋಯಿತು ಯಾವುದು ಹುರಿದಿಲ್ಲ ಅನ್ನೋ ಪ್ರಾಬ್ಲಮ್ಮೇ ಇರೋದಿಲ್ಲ ಈಗ ಒಂದು ನಾಲ್ಕೈದು ಬ್ಯಾಡ್ಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಅದನ್ನು ಸಹ ಹುರ್ಕೋತಾ ಇದ್ದೀನಿ ಈಗ ಹುರಿದಿರೋಂತಹ ಎಲ್ಲ ಪದಾರ್ಥಗಳನ್ನು ಮಿಕ್ಸರ್ ಜಾರ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೋಬೇಕು ನಿಮ್ಮ ಹತ್ರ ಈ ಪೌಡರ್ ರೆಡಿ ಇದ್ದರೆ ಗೊಜ್ಜು ಮಾಡೋದು ತುಂಬ ಸುಲಭ ಹಾಗಾಗಿ ಈ ಪುಡಿನ ನೀವು ಮಾಡಿ ಸಹ ಇಟ್ಕೊಳ್ಬೋದು ನೋಡಿ ಈ ರೀತಿ ಪುಡಿ ಮಾಡ್ಕೊಂಡಿದ್ದೇನೆ ಈಗ ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮಸಾಲೆಯನ್ನು ನುಣ್ಣಗೆ ಹರ್ಕೊಂಡು ಬಂದಿದ್ದೀನಿ ಇಲ್ಲಿ ಖಾರ ಜಾಸ್ತಿ ಬೇಕು ಅಂತಂದರೆ ಬ್ಯಾಡಿಗೆ ಜೊತೆ ನೀವು ಗುಂಟೂರ್ನೂ ಬೇಕಿದ್ರೂ ಹಾಕೋಬಹುದು ಈಗ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಅದರ ದಪ್ಪವಾಗಿರುವಂತಹ ರಸವನ್ನು ತೆಕ್ಕೊಳ್ಳೋಣ ಬಾಣಲೆಗೆ ಮತ್ತೆ ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಉದ್ದಿನಬೇಳೆ ಹೆಚ್ಚಿರುವಂತಹ ಹಸಿಮೆಣಸಿನಕಾಯಿ ಮತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಳ್ಳೆ ಪರಿಮಳ ಇರುವ ಂತಹ ಇಂಗನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸ್ಕೊಂಡು ಹೆಚ್ಚಿದಂತಹ ಬೆಂಡೆಕಾಯಿ ಹೋಳನ್ನು ಹಾಕಿಬಿಟ್ಟು ಒಗ್ಗರಣೆಯಲ್ಲೇ ಹುರ್ಕೊಳ್ಳೋದು ಇದಕ್ಕೆ ನಾವು ಒಗ್ಗರಣೆಯಲ್ಲೇ ಬೆಂಡೆಕಾಯಿ ಹೋಳನ್ನು ಹುರ್ಕೊಳ್ಳೋದು ಅರ್ಧ ಚಮಚ ಉಪ್ಪನ್ನು ಹಾಕಿಬಿಟ್ಟು ಅರ್ಧ ಚಮಚ ಅಶಿಣವನ್ನು ಹಾಕಿ ಲೋಳೆ ಹೋಗೋ ತನಕ ಹುರ್ಕೋತೀನಿ ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಸೇರಿಸೋದ್ರಿಂದ ಲೋಳೆ ಬೇಗ ಹೋಗುತ್ತೆ ಹಾಗಾಗಿ ಹುಣಸೆ ಹಣ್ಣಿನ ರಸವನ್ನು ಸೇರಿಸಿ ಒಂದು ಚಮಚ ಬೆಲ್ಲವನ್ನು ಹಾಕಿ ಸಣ್ಣ ಉರಿ ಮಾಡಿ ಇದನ್ನು ಬೇಯೋದಕ್ಕೆ ಬಿಡ್ತೀನಿ ಇಲ್ಲಿ ಬೆಂಡೆಕಾಯಿ ಹೋಳು ಹದವಾಗಿ ಬೇಯಬೇಕು ನೋಡಿ ಬೆಂಡೆಕಾಯಿ ಹದವಾಗಿ ಬೆಂದಿದೆ ಚೆಕ್ ಮಾಡಿ ನೋಡಿ ತುಂಬ ಮೆದುವಾಗಿ ಹೋಳು ಒಡೆಯೋ ತನಕ ಬೇಯಿಸ್ಕೊಳ್ಬಾರ್ದು ಹದವಾಗಿ ಬೆಂದಿದೆ ಈ ರೀತಿ ಹುಳಿ ಸಿಹಿ ಉಪ್ಪು ಎಲ್ಲ ಹಾಕಿ ಬೇಯಿಸೋದ್ರಿಂದ ಹೋಳು ಸಹ ನಮಗೆ ಚಪ್ ಸಪ್ಪೆ ಅಂತ ಅನಿಸೋದಿಲ್ಲ ಈಗ ರುಬ್ಬಿದಂತಹ ಮಸಾಲೆಯನ್ನು ಹಾಕಿ ಮಿಕ್ಸರ್ ಜಾರ್ಗೂ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹದ ಮಾಡ್ಕೊಳ್ಳಿ ಈ ಗೊಜ್ಜು ಸಾಮಾನ್ಯವಾಗಿ ಅನ್ನದೊಟ್ಟಿಗೆ ತುಂಬ ಚೆನ್ನಾಗಿರತ್ತೆ ಚಪಾತಿ ಜೊಟ್ಟೆಗೂ ನೀವು ಸಾರು ಮಾಡ್ಬೋದು ಆದರೆ ಇದು ನಮಗೆಲ್ಲ ಅನ್ನದೊಟ್ಟಿಗೆ ತುಂಬ ರುಚಿ ಅಂತ ಅನಿಸುತ್ತೆ ಒಳ್ಳೆಯ ಸೈಡ್ ಡಿಶ್ ಇದು ನೋಡಿ ಈ ಹದದಲ್ಲಿ ಇರಲಿ ಕುದಿತಾ ಕುದಿತಾ ಇದು ಇನ್ನೂ ಸಹ ಗಟ್ಟಿಯಾಗುತ್ತೆ ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಸಾಲೆ ಒಟ್ಟಿಗೆ ಇದನ್ನು ಒಂದು ಒಂದರಿಂದ ಎರಡು ನಿಮಿಷ ಕುದಿಸ್ಕೊಳ್ತೀನಿ ಸ್ವಲ್ಪ ಗಟ್ಟಿಯಾಗಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಹದ್ದದಲ್ಲಿದ್ದರೆ ಕರೆಕ್ಟಾಗಿರುತ್ತೆ ಈಗ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಸಹ ಇಲ್ಲಿ ಆಪ್ಷನಲ್ ಕೆಲವರಿಗೆ ಅದರ ಪರಿಮಳ ಇಷ್ಟ ಆಗೋಲ್ಲ ಅಂಥವ್ರು ಬೇಕಿದ್ರೆ ಸ್ಕಿಪ್ ಮಾಡ್ಬೋದು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡಿದ್ರೆ ರುಚಿ ರುಚಿಯಾಗಿರುವಂತಹ ಬೆಂಡೆಕಾಯಿಯ ಗೊಜ್ಜು ತಯಾರಾಯಿತು ನಾನು ಆಗಲೇ ಹೇಳಿದಾಗೆ ಇದು ಅನ್ನದೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡಿದ್ದೀನಿ ತುಪ್ಪ ಹಾಕಿ ಊಟ ಮಾಡೋಕ್ಕೆ ತುಂಬ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎರಡೂ ರೆಸಿಪಿಗಳನ್ನು ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ ಅದಕ್ಕೂ ಮುಂಚೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್